ನಿಮ್ಗ್ಯಾಕೆ ಇಷ್ಟೊಂದು ಕೋಪ? ನೀನ್ ಕೋಪ ಮಾಡ್ಕೊಂಡಿದ್ದನ್ನ ನಾನ್ ನೋಡಿದ್ದು ಫಸ್ಟ್ ಟೈಮ್. ಮತ್ತೆ ಕಣ್ ಕಾಣ್ಸಲ್ವಾ, ಡಿಕ್ಕಿ ಹೊಡಿತಾನೆ. ಏನೋ ತಪ್ಪಿ ಹೊಡೆದಿರ್ಬೋದು, ಅದಕ್ಕೆ ಇಷ್ಟೊಂದು ಮಾತಾಡ್ಬೇಕಾಗಿತ್ತ? ಅವ್ನು ನಿಧಾನವಾಗಿ ಮಾತಾಡಿದ್ರೆ ನಾನು ನಿಧಾನವಾಗಿ ಮಾತಾಡ್ತಿದ್ದೆ, ಅದನ್ನ ಬಿಟ್ಟು ಮೈ ಮೇಲೆ ದೆವ್ವ ಬರಂಗ ಆಡ್ತಿದ್ದ, ಅದಕ್ಕೆ ಸರಿಯಾಗಿ ಹೋಗ್ದೆ. ನೀನೇನೋ ಸಾಫ್ಟ್ ಆಗಿರೋ ಹುಡುಗಿ ಅನ್ಕೊಂಡ್ರೆ ದುರ್ಗಿ ದುರ್ಗಿ ಥರ ಆಡ್ತೀಯ. ಯಾಕೆ ಹಾಗಂತಿದ್ಯಾ? ನಾನು ಮುಂಚೆ ಕೋಪ ಮಾಡ್ಕೊಳ್ಳೋ ಸಿಚುವೇಶನ್ ಬಂದೇ ಇರಲಿಲ್ಲ, ಅದಕ್ಕೆ ನೀನು ನಾನು ಕೋಪ ಮಾಡ್ಕೊಳ್ಳೋದು ನೋಡಿಲ್ಲ ಅಷ್ಟೇ. ಆಗಿರ್ಬೋದು, ನಾನು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಹೌದು, ನೀನು ಮೆಡಿಕಲ್ ಶಾಪಿಂದ ಬರೋಕ್ಕೆ ಯಾಕೆ ಅಷ್ಟೊಂದು ಲೇಟ್ ಮಾಡಿದೆ? ನೀನು ಬೇಗ ಬಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ, ಗೊತ್ತಾ? ಹೌದಮ್ಮ, ತಪ್ಪೆಲ್ಲ ನಂದೆ, ಮೆಡಿಕಲ್ ಶಾಪ್ ಏನು ನನ್ನ ಮಾವನ ಮಗಂದಲ್ವಾ. ಸರಿ ಬಿಡು, ಆಯ್ತು. ಶ್ರುತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನನ್ನ ಹತ್ರ ಟೈಮ್ ಇಲ್ಲ. ನಾನು ನಿನ್ನ ಸೀನಿಯರ್, ನನಗೆ ರೆಸ್ಪೆಕ್ಟ್ ಇಲ್ವಾ? ನೋಡು, ರೋಡಲ್ಲಿ ಈ ಥರ ಜೋರಾಗಿ ಮಾತಾಡೋದು ಚೆನ್ನಾಗಿರಲ್ಲ. ಅದೇನು ಹೇಳಕ್ಕೆ ಬಂದಿದ್ಯಾ ಬೇಗ ಹೇಳ್ಬಿಟ್ಟು ಹೋಗು. ಅವಳು ಎಲ್ಲೇ ಇರ್ತಾಳೆ, ನನಗೇನು ಪ್ರಾಬ್ಲಮ್ ಇಲ್ಲ. ಶ್ರುತಿ, ನೀನು ಮಾತಾಡಿ ಬಾ, ನಾನು ಬಸ್ ಸ್ಟ್ಯಾಂಡಲ್ಲಿ ಇರ್ತೀನಿ. ನೋಡು ಶ್ರುತಿ, ನಿನಗೆ ಗೊತ್ತು ನಾನು ನಿನ್ನ ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ. ನಾನು ಒಪ್ಕೊಳ್ಳೋಕೆ ನಿನಗೆ? ನಿನಗೂ ಗೊತ್ತು ನಾನು ನಿನ್ನನ್ನು ಇಷ್ಟಪಡ್ತಿಲ್ಲ ಅಂತ. ಸುಮ್ಮನಿರೋಕೇನು ನಿನಗೆ? ನನ್ನ ಮನಸ್ಸಲ್ಲಿ ಅಂಥ ಭಾವನೆ ಇಲ್ಲ, ಬರೋದೂ ಇಲ್ಲ. ನೋಡು, ಒಂದ್ಸಲ ಒಂದೇ ಒಂದ್ಸಲ ಯೋಚನೆ ಮಾಡು. ಯೋಚನೆ ಮಾಡೋಕ್ಕೆ ಏನೂ ಇಲ್ಲ, ಮನಸ್ಸಲ್ಲಿ ಏನೂ ಇಲ್ಲ ಅಂದಮೇಲೆ ಏನು ಯೋಚನೆ ಮಾಡೋದು? ನಿನ್ನನ್ನು ಮದುವೆ ಆದರೆ ನಿನ್ನ ರಾಣಿ ಥರ ನೋಡ್ಕೋತೀನಿ. ನಾನು ರಾಣಿ ಥರ ಬದುಕದೇ ಇದ್ರೂ ಪರವಾಗಿಲ್ಲ, ನಿನ್ನನ್ನು ಮಾತ್ರ ನಾನು ಮದುವೆ ಆಗಲ್ಲ. ಸುಮ್ಮನೆ ನಾನು ಹೇಳೋದು ಕೇಳು. ಏನು ಕೇಳೋದು? ಚಿಕ್ಕಮ್ಮನ ದೂರದ ಸಂಬಂಧ ಅಂತ ಏನೋ ನಗ್ನಗ್ತಾ ಮಾತಾಡ್ದೆ, ಅದಕ್ಕೆ ನೀನು ಬೇರೆ ಅರ್ಥ ತಗೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಯಾಕೆ, ನನ್ನಲ್ಲಿ ಏನು ಪ್ರಾಬ್ಲಮ್ ಇದೆ? ಏನೂ ಪ್ರಾಬ್ಲಮ್ ಇಲ್ಲ, ನಾನು ಕಾಲೇಜಿಗೆ ಬರೋದು ಓದಕ್ಕೆ, ಪ್ರೀತಿ ಮಾಡೋಕ್ಕಲ್ಲ. ಹೌದು, ಹೋದ ವರ್ಷ ನಿರೀಕ್ಷಾ ಜೊತೆ ಸುತ್ತಾಡ್ತಿದ್ದೆ ಅಲ್ವಾ, ಈ ವರ್ಷ ಏನಾಯ್ತು, ಬೋರ್ ಆಯ್ತಾ? ನಿರೀಕ್ಷಾನಾ? ಇಲ್ಲಪ್ಪ, ನಾನೇನು ಅವಳು ಪ್ರೀತಿ ಮಾಡ್ತಿರ್ಲಿಲ್ಲ, ಅವಳು ನನ್ನ ಪ್ರೀತಿ ಮಾಡು ಪ್ರೀತಿ ಮಾಡು ಅಂತ ಹಿಂದೆ ಬಿದ್ದಿಲ್ಲ ಅಷ್ಟೆ. ಹೌದೌದು, ನನಗೆಲ್ಲ ಗೊತ್ತು. ನಿಮಗೆಲ್ಲ ಊರೆಲ್ಲ ಸುತ್ತಾಡೋಕ್ಕೆ, ಒಂದು ಗರ್ಲ್ ಫ್ರೆಂಡ್ ಅಂತ ಜೊತೆಲಿರೋಕ್ಕೆ ಒಂದು ಹುಡುಗಿ ಬೇಕಷ್ಟೇ, ಅದಕ್ಕಿದೆಲ್ಲ ಆಟ ಆಡೋದು. ಇಲ್ಲ, ನೀನು ತಪ್ಪು ತಿಳ್ಕೊಂಡಿದ್ಯಾ? ನೋಡು, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಮತ್ತೆ ಒಂದ್ಸಲ ರಾಣಿ ಥರ ನೋಡ್ಕೋತೀನಿ, ಪ್ರೀತಿ ಗೀತಿ ಅಂತೆಲ್ಲ ಬಂದರೆ ಸರಿಗಿರಲ್ಲ, ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಪಬ್ಲಿಕ್ ಮುಂದೆ ನಿನ್ನ ಮರ್ಯಾದೆ ಹೋಗೋ ಥರ ಮಾಡ್ಕೋಬೇಡ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಇಂದೇ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್. ಬಾಬಾ, ಹೇಳು. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಕೂತ್ಕೋ. ವಿಷಯ ಏನಂತ ಹೇಳು. ಇವಳು ಯಾಕೆ ಊರ ಉಸುಬರಿ ಅಂತ ನೀವು ಬೈಕೋಬಹುದು. ವಿಷಯ ಏನಂತ ಹೇಳು. ಅದು ಅನಿತನ್ನ ಸುಹಾಸ ಕೊಟ್ಟು ಮದುವೆ ಮಾಡಬೇಕು ಅಂತ ಮಾಯಾ ಅಕ್ಕನ ಹತ್ರ ಮಾತಾಡ್ತಿದ್ಲು. ಹಾ, ಮಮತಾ ಹೇಳಿದ್ಲು. ಯಾಕೆ? ಏನಿಲ್ಲ ಬಾಬಾ, ಅನಿತನ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಒಳ್ಳೆ ಹುಡುಗಿ, ಚೆನ್ನಾಗಿ ಓದ್ಕೊಂಡಿದ್ದಾಳೆ, ನಮ್ಮ ಕಣ್ಣು ಮುಂದೇನೆ ಹುಟ್ಟಿ ಬೆಳೆದವಳು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ನನ್ನ ತಂಗಿ ಮಗಳು. ಅದೇನೋ ನಿಜ, ಆದರೆ ಏನಾದರೂ ಹೇಳಬೇಕಂತಿದ್ದೀಯಾ? ಬಾಬಾ, ಅನಿತಾ ನಮ್ಮ ಸುಹಾಸ್ಗೆ ಸರಿಯಾದ ಜೋಡಿ ಅಂತ ನಿಮ್ಗೆ ಅನ್ಸುತ್ತಾ? ಅವನು ಒಪ್ಕೊಂಡ್ರೆ ಜೋಡಿ ಚೆನ್ನಾಗಿರುತ್ತೆ. ಏನು ಚೆನ್ನಾಗಿರುತ್ತೋ ಏನು, ಅವಳು ಮೂರೊತ್ತು ಮುಖ ಊದಿಸ್ಕೊಂಡೇ ಇರ್ತಾಳೆ, ಮುಖದಲ್ಲಿ ಸ್ವಲ್ಪ ಕೂಡ ನಗುನೇ ಇಲ್ಲ. ನಮ್ಮ ಸುಹಾಸ್ ನೋಡಿ, ಅವನಿಗೆ ಸ್ವಲ್ಪ ಕೋಪ ಜಾಸ್ತಿ, ಆದರೂ ಅವನ ಮುಖದಲ್ಲಿ ಯಾವಾಗಲೂ ನಗು ಇದ್ದೇ ಇರುತ್ತೆ, ಹೌದಲ್ವಾ? ಅದೆಲ್ಲ ಮದುವೆಗೆ ಕೌಂಟ್ ಆಗಲ್ಲ. ಇದೇನು ಬಾಬಾ ಹೀಗೆ ಹೇಳ್ಬಿಟ್ರಿ, ಎಲ್ಲ ಲೆಕ್ಕಕ್ಕೆ ಬರುತ್ತೆ ಅಲ್ಲ. ಒಂದು ಜೋಡಿನ ನೋಡ್ಬೇಕಂದ್ರೆ ಈಡು ಜೋಡಿ ಚೆನ್ನಾಗಿದೆ ಅಂತ ಅನಿಸ್ಬೇಕಲ್ವಾ? ಹಾಗಂತೀಯ. ಹ್ಞೂ ಬಾಬಾ, ಈಗ ನಮ್ಮ ಸುಹಾಸು ಲೈಫ್ನಲ್ಲಿ ಜಾಲಿಯಾಗಿರಬೇಕು, ಎಲ್ಲ ವಿಷಯನೂ ಕೂಲಾಗಿ ತಗೋಬೇಕು ಅಂತಾನೆ, ಅದು ಅವನ ಸ್ವಭಾವ. ಆದರೆ ಇವಳು ಸಣ್ಣ ಸಣ್ಣ ವಿಷಯಕ್ಕೂ ಟೆನ್ಷನ್ ಮಾಡ್ಕೊತಾಳೆ. ಇವರಿಬ್ಬರನ್ನ ಜೋಡಿ ಮಾಡಿಬಿಟ್ರೆ ಅವ್ರ ಜೀವನ ಏನು ಚೆನ್ನಾಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅದೂ ಅಲ್ಲದೆ ನಮ್ಮ ಮನೆ ಥರ ಎಂಥದ್ದು ಅಲ್ಲ, ಮಾಯ ಇದೆ ಮನೆ ಹುಡುಗಿ, ಆದರೆ ಅನಿತನಿಗೆ
ಈ ಸಂಸ್ಕೃತಿ ಸಂಸ್ಕಾರ ಎಲ್ಲ ಇದೆಯಾ? ಅವಳು ಒಂದಿನನಾದ್ರೂ ಸೀರೆ ಹುಟ್ಟಿದ್ ನೋಡಿದೀರ ಬಾವ? ಸೀರೆ ಉಡೋದಿರ್ಲಿ, ನೆರಿಗೆ ಯಾವುದು, ಸೆರಗೆ ಯಾವುದು ಒಂದು ಗೊತ್ತಿಲ್ಲ. ಒಂದಿನನಾದ್ರೂ ದೇವ್ರ ಕೈ ಮುಗ್ದಿದ್ ನೋಡಿದೀರಾ? ಹಾಗಂತ ನಮ್ಮ ಸುಹಾಸು ತುಂಬಾ ಎಕ್ಸ್ಪರ್ಟ್ ಅಂತ ನಾ ಹೇಳ್ತಿಲ್ಲ. ನಮ್ಮನೆತನಕ್ಕೊಂದು ಅಂತ ಹುಡುಗಿ ತಂದ್ಕೊಟ್ರೆ ಒಳ್ಳೇದಲ್ವಾ? ಅದಕ್ಕ ಹಾಗಂತೆ. ಆದ್ರೂ ಅದು ಹೋಗ್ಲಿ ಬಾವಾ, ಅಕ್ಕನ ಯಾವತ್ತಾದ್ರೂ ಬಾಯಿ ತುಂಬ ಅತ್ತೆ ಅಂತ ಕರೆದಿದ್ದಾಳ? ನಾನಂತೂ ಯಾವತ್ತು ನೋಡು ಇಲ್ಲ ಕೇಳು ಇಲ್ಲಪ್ಪ. ಅವಳು ನಿಮ್ಮ ತಂಗಿ ಮಗಳೇ, ಹಾಗಂತ ಎಲ್ಲನೂ ಕಣ್ಣು ಮುಚ್ಕೊಂಡು ಒಪ್ಕೊಳಕ್ಕಾಗತ್ತಾ? ಮದುವೆ ಆದ್ಮೇಲೆ ಇದ್ರ ಬಗ್ಗೆ ಪಶ್ಚಾತ್ತಾಪ ಪಡಬಾರ್ದಲ್ವಾ? ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಆದ್ರೆ ಮದುವೆ ಬಗ್ಗೆ ಸುಹಾಸ್ ಹತ್ರ ಮಾತಾಡೇ ಇಲ್ಲ. ಮಾತಾಡಿಲ್ಲ ಹೌದು, ಆದ್ರೆ ಸುಹಾಸ್ ಏನು ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು. ಅಕ್ಕ ಏನೇ ಹೇಳಿದ್ರು ಕೇಳ್ತಾನೆ. ಅಷ್ಟೇ ಅಲ್ಲ, ಅಕ್ಕ ಏನಾದ್ರು ಕಣ್ಣೀರು ಹಾಕೊಂಡು ಅನಿತಿನ ನೀನ್ ಮದ್ವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ರೆ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ತಾರೆ. ಅಷ್ಟು ತಾಯಿ ಅಂದ್ರೆ ಪ್ರೀತಿ ಅವನಿಗೆ. ಅಲ್ಲ, ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಸುಹಾಸ್ನ ಅಳ್ಳ ತಳ್ಬಾರ್ದಲ್ವ ಬಾವಾ? ಬಾವಾ ನಿಮ್ಗೇನ್ ಅನ್ಸುತ್ತೆ? ನಂಗೆ ಹೇಗಿದ್ರು ಓಕೆ, ಆದ್ರೆ ಮನೇಲಿ ನೆಮ್ಮದಿ ಇರ್ಬೇಕು ಅಷ್ಟೇ. ಹೌದು, ಅದು ನಿಜ ತಾನೆ. ಅದು ಅನಿತನಿಂದ ಸಾಧ್ಯನಾ? ಅವಳು ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊತಾಳೆ. ಅವಳು ಎಂಥವಳು ಅಂತ ನಿಮಗೂ ಗೊತ್ತು, ಯಾಕಂದ್ರೆ ಚಿಕ್ಕದಿಂದ ಅವಳು ನಿಮ್ಮ ಕಣ್ಣು ಮುಂದೆ ಬೆಳೆದವಳು. ಇನ್ನು ಸುಹಾಸ್ಗೋ ಮೂಗಿನ ತುದಿಲೆ ಕೋಪ, ಎಲ್ಲ ವಿಷಯಕ್ಕೂ ಜಗಳ ಮಾಡ್ತಾನೆ. ಇವರಿಬ್ಬರನ್ನು ಜೋಡಿ ಮಾಡಿ ಬಿಟ್ಬಿಟ್ರೆ ಮೂರತ್ತು ಜಗಳ ಆಡ್ತಾನೆ ಇರ್ತಾರೆ. ಆಗ ಮನೆ ನಿಮ್ದು ಹೇಗಿರುತ್ತೆ ಹೇಳಿ? ಈ ಮನೆಗೆ ಹೊಂದ್ಕೊಂಡು ಹೋಗುವಂತ, ಅತ್ತೆನ ತಾಯಿ ತರ ಪ್ರೀತಿ ಮಾಡುವಂತ, ಸುಹಾಸನ್ ಪ್ರತಿ ಒಂದು ಹೆಜ್ಜೆಗೂ ಖುಷಿ ಕೊಡುವಂತ, ಈ ಮನೆನೆಲ್ಲ ಸಂತೋಷಗಿಡುವಂತ ಗುಣವಂತೆ ರೂಪವಂತೆ ಒಂದು ಹುಡುಗಿನ ತಂದು ಸುಹಾಸನ್ ಮದುವೆ ಮಾಡ್ಬೇಕು. ಅದನ್ನ ಬಿಟ್ಟು ತಂಗಿ ಮಗಳು ಅತ್ತೆ ಮಗಳು ಅಂತ ಯಾರ್ಯಾರನ್ನೋ ಕರ್ಕೊಂಡ್ಬಂದು ಮದುವೆ ಮಾಡ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ ಬಾವ? ಆದ್ರೆ ಒಂದ್ ವೇಳೆ ಸುಹಾಸ್ ಒಪ್ಪಿ ನಾವು ಬೇಡ ಅಂದ್ರೆ ಮಾಯಾಗ ಬೇಜಾರಾಗಲ್ವಾ? ವಿಷಯನ ಅಷ್ಟು ದೂರ ಹೋಗಕ್ ಬಿಡ್ಬೇಡಿ ಬಾವ. ಅದು ಅಲ್ಲದೆ ಒಂದು ವಿಷಯ ನನ್ನ ಕಿವಿಗೆ ಬಿತ್ತು, ಅದನ್ನು ನಿಮ್ಮ ಹತ್ರ ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಏನಂತ ವಿಷಯ ಹೇಳು. ಏನಿಲ್ಲ ಬಾವ, ಅನಿತ ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾವುದೋ ಹುಡುಗನ ಲವ್ ಮಾಡ್ತಿದ್ಲಂತೆ. ಈಗಿನ ಕಾಲದಲ್ಲಿ ಅದೆಲ್ಲ ಸಾಮಾನ್ಯನೇ. ಎಷ್ಟೋ ಕಡೆ ಮದುವೆ ಆದ್ಮೇಲೆ ಕೈ ಕೊಟ್ಟು ಹೋಗ್ತಾರೆ, ಅದಕ್ಕಿಂತ ಇದು ಬೆಟರ್ ತಾನೇ? ಹೋಗ್ಲಿ ಬಿಡಿ ಬಾವ, ಸುಹಾಸ್ ನಿಮ್ಮ ಮಗ, ಮಾಯಾ ನಿಮ್ಮ ತಂಗಿ, ಅನಿತ ನಿಮ್ಮ ಸೊಸೆ, ನಿಮ್ಗಳ ಮಧ್ಯೆ ನಾನು ಯಾಕೆ? ಸುಹಾಸ್ ನಿಮ್ಮ ಮಗ ಅಲ್ವಾ, ನಿಮ್ಮ ನಿರ್ಧಾರ, ನಿಮ್ಗೇನು ಅನ್ಸುತ್ತೋ ಹಾಗೆ ಮಾಡಿ, ನಾನು ಹಿಂಗೆ ಬರ್ತೀನಿ. ಟಾಕೀಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಇಂದೇ ಡೌನ್ಲೋಡ್ ಮಾಡಿ ಟಾಕೀಸ್ ಆ್ಯಪ್. ಅಕ್ಕ ಬೆಳಗ್ಗೆ ಹಾಲು ತರಕ್ಕೋದಾಗ ಹೇಮ ಸಿಕ್ಕಿದ್ರು. ಹೇಮನ? ಯಾರೋ ಅದು ನಿನ್ನ ಗರ್ಲ್ ಫ್ರೆಂಡಾ? ಇಲ್ಲ, ಅದೇ ನಿನ್ನ ಸ್ಕೂಲ್ಮೇಟು. ನಾಟಕ ಎಲ್ಲ ಮಾಡ್ತಿದ್ರು, ಇವಾಗ ಸೀರಿಯಲ್ ಹೀರೋಯಿನ್ ಕೂಡ ಆಗಿದ್ದಾರೆ. ಮೊನ್ನೆ ಜಾತ್ರೆ ಸಮಯದಲ್ಲಿ ಸನ್ಮಾನ ಎಲ್ಲ ಮಾಡಿದ್ರಲ್ಲ. ಹಾ ಗೊತ್ತಾಯ್ತು, ಅವಳು ಶಾಕುಂತಲೆ ನಾಟಕ ಏನೋ ಮಾಡಿದ್ಲಲ್ಲ. ಹಾ ಅದೇ ಅವ್ರ ತಂಗಿ ನಿಂಬೆಚಲ್ಲ ಇದ್ರಲ್ವಾ. ಓ ಗೊತ್ತಾಯ್ತು ಗೊತ್ತಾಯ್ತು, ಅವಳೇ ಕೇಳಿದ್ಲಾ? ಹಾ ನಿನ್ನ ತುಂಬಾ ಕೇಳ್ದೆ ಅಂತ ಹೇಳು ಅಂತ ಅಂದ್ಲು. ಹೌದಾ, ಪರವಾಗಿಲ್ಲ. ಏನ್ ಗೊತ್ತಾ, ಅವಳು ಸ್ಕೂಲಲ್ಲಿ ಇದ್ದಾಗ ಅವಳು ಓದೋದೆಲ್ಲ ಮರ್ತೋಗ್ತಿದ್ಲು, ನಿನ್ನ ನೆನ್ಪಿಟ್ಕೊಂಡು ಮಾತಾಡ್ಸಿದಾಳಲ್ಲ. ಹೌದಾ, ಆಗ್ಬೋದು. ನೀನ್ ಹೇಳ್ದಾಗ ನನ್ ವಂಶನ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಸರಿ, ನಿನ್ ಟೀ ಶರ್ಟ್ ಕೊಡಿಲೆ, ಐರನ್ ಮಾಡ್ಕೊಡ್ತೀನಿ. ನಾನೇ ಮಾಡ್ಕೋತೀನಿ ಬಿಡಕ್ಕ. ಏಯ್ ಕೊಡೋ ಇಲ್ಲೇ. ನಿಂಗೆ ಯಾಕೆ ತೊಂದ್ರೆ, ಸುಮ್ನೆ ಇರು. ತೊಂದ್ರೆನಾ, ಕೊಡಿಲೆ. ನೀನ್ ಚಿಕ್ಕವನಿದ್ದಾಗ ನಾನೇ ನಿನ್ ಬಟ್ಟೆನ ಐರನ್ ಮಾಡ್ಕೊಡ್ತಿದ್ದು ಗೊತ್ತಾ? ಆಗ ಸಣ್ಣವನಿದ್ದೆ, ಈಗ ದೊಡ್ಡವನಾಗಿದ್ದೀನಲ್ವಾ. ನೀನು ಎಷ್ಟೇ ದೊಡ್ಡವನಾದ್ರೆ ಏನು, ನೀನ್ ನನ್ ಪುಟ್ಟ ತಮ್ಮ ಅಲ್ವಾ. ನಿಂಗೆ ನಾನಂದ್ರೆ ಎಷ್ಟು ಇಷ್ಟ ಅಲ್ವಾ? ಇಷ್ಟ ಇಲ್ದೆ. ಹಲೋ. ಹಾ ಸರ್ ಹೇಳಿ. ಹೌದಾ ಸರ್, ಸರಿ, ಓಕೆ, ಥ್ಯಾಂಕ್ ಯು ಸರ್. ಅಪ್ಪ ಅಪ್ಪ. ಏ ಶ್ರುತಿ, ಯಾಕಂಗೆ ಕರ್ಚ್ಕೊಳ್ತಿದ್ಯಾ? ನಿಮ್ಮಪ್ಪ ಮನೇಲಿಲ್ಲ, ಮಾರ್ಕೆಟ್ಗೆ ಹೋಗಿಲ್ವಾ? ಅಯ್ಯೋ ಹೌದಲ್ವಾ, ನಾನು ಮರೆತ್ಬಿಟ್ಟಿದ್ದೆ. ಏನಾಯ್ತು? ಅದು ನಮ್ಮ ಮುಂದಿನ ವಾರದಿಂದ ಟ್ಯೂಷನ್ ಕ್ಲಾಸಸ್ ತಗೋಬಂದಂತೆ. ಹೌದಾ? ಹಾ ಹಾಗಿದ್ರೆ ಕೆಲಸ ಎಲ್ಲ ಈಗಲಿಂದ ಶುರು ಮಾಡ್ಕೊಬೇಕಲ್ವಾ ಅಕ್ಕ? ಕೆಲಸನಾ? ಏನ್ ಕೆಲಸನೋ?
ಅದೇಮ್ಮ, ಪಬ್ಲಿಸಿಟಿ ಎಲ್ಲ ಮಾಡಬೇಕು, ಟ್ಯೂಷನ್ಗೆ ಸ್ಟೂಡೆಂಟ್ಸ್ನ ಕರೆಸ್ಬೇಕಲ್ವಾ. ಆದರೆ ಸ್ಕೂಲ್ ಸ್ಟಾರ್ಟ್ ಆಗಿ 3 ತಿಂಗಳಾಗಿದೆ ಕಣೋ, ಈಗ ಸ್ಟೂಡೆಂಟ್ಸ್ ಬರ್ತಾರಾ? ನಾವು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಬೇಕಿತ್ತಲ್ವಾ? ಏನಾಗಲ್ಲ ಅಕ್ಕ, ಬರದೆ ಏನು ಮಾಡ್ತಾರೆ? ಈಗ ಟ್ಯೂಷನ್ಗೆ ಹೋಗ್ತಿರೋ ಮಕ್ಕಳೇ ಇರೋದಿಲ್ಲ, ಎಜುಕೇಷನ್ ಸಿಸ್ಟಮ್ ಕೂಡ ಹಾಗೆ ಆಗಿದೆ. ಈಗ ಪೇರೆಂಟ್ಸ್ ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಹಾಗಾಗಿ ಕ್ಲಾಸ್ಗೆ ಸ್ಟೂಡೆಂಟ್ಸ್ ಕೂಡ ಬರ್ತಾರೆ. ಪ್ಲ್ಯಾನ್ ಮಾಡೋಣ ಬಾ. ಸರಿ, ನಾಳೆ ಕ್ಲಾಸ್ ಹತ್ರ ಹೋಗಿ ಬರೋಣ. ಒಂದೆರಡು ಚೇರ್ಸು, ಟೇಬಲು ಇದೆಲ್ಲ ಬೇಕಾಗುತ್ತೆ, ಅದೆಲ್ಲ ತಂದಿಟ್ಕೊಳ್ಳೋಣ. ಹೌದು, ಯಾವ ಕ್ಲಾಸ್ಗೆ ಟ್ಯೂಷನ್ ಕೊಡ್ಬೇಕು ಅನ್ಕೊಂಡಿದ್ಯಾ? ನಾನು 8th ಟ್ವೆಲ್ತ್ವರೆಗೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓ ಹೌದಾ, ಸರಿ. ಸ್ಟೂಡೆಂಟ್ಸ್ ಏನಾದ್ರು ಜಾಸ್ತಿ ಆದರೆ ನಾನು ಬಂದು ಹೆಲ್ಪ್ ಮಾಡ್ತೀನಿ. ಮೊದಲು ನಿನ್ನ ಬ್ಯಾಕ್ಲಾಗ್ಸ್ ಕ್ಲಿಯರ್ ಮಾಡ್ಕೊ, ನಾನು ನವ್ಯಾಗ ಹೇಳಿದ್ದೀನಿ, ಅವಳು ಬಂದು ಹೆಲ್ಪ್ ಮಾಡ್ತಾಳಂತೆ. ಸರಿ ಆಯ್ತು. ಮತ್ತೆ ನೇಮ್ ಬೋರ್ಡ್ ಮಾಡಬೇಕು. ಹಾಂ, ಅದು ನಾನು ನೋಡ್ಕೊತೀನಿ. ಹೆಸರು ಟೈಮಿಂಗ್ಸ್ ಹೇಳಿ ಹಾಕಿದ್ರೆ ಸಾಕಲ್ವಾ? ಫೋನ್ ನಂಬರ್ ಯಾರು ಹಾಕ್ತಾರೆ? ಹಾಂ ಸರಿ ಸರಿ, ಸೋಷಿಯಲ್ ಮೀಡಿಯಲ್ಲಿ ಇದ್ರ ಬಗ್ಗೆ ಹಾಕೋಣ, ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಸರಿ ಸರಿ, ಒಳ್ಳೆ ಐಡಿಯಾ. ಸರಿ, ನೀನು ರೆಡಿ ಆಗು, ಅಪ್ಪ ಬರೋ ಟೈಮ್ ಆಯಿತು. ಅಮ್ಮ ನೀನು ರೆಡಿ ಆಗೋ, ತಗೋ ನಿನ್ನ ಟೀ ಶರ್ಟ್. ಥ್ಯಾಂಕ್ಸ್.